ಹುಬ್ಬಳ್ಳಿಯ ಹೊರವಲಯದ ವಾಲಿಕೊಪ್ಪದ ಬಳಿ ಏನು ಭವ್ಯವಾದಂತಹ ದೇವಾಲಯ ನಿರ್ಮಾಣವಾಗಿದೆ ಅದರ ವಾಸ್ತುಶಿಲ್ಪಿಯಾದಂತಹ ಕೆ ಸ್ವಾಮಿನಾಥನ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾನೆ ಸರ್ ಇದೊಂದು ಭವ್ಯವಾದಂತಹ ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ಸಾಕಷ್ಟು ಪರಿಶ್ರಮ ಬೇಕಾಗ್ತದೆ ಏನೆಲ್ಲ ವಿಶೇಷತೆಗಳಿದ್ದಾವೆ ಈ ದೇವಸ್ಥಾನದ್ದು ಅಂತ ವಿಶೇಷ ಎಲ್ಲ ದ್ರಾವಿಡಿಯ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇದು ಇದು ಗರ್ಭಗುಡಿ ಅರ್ಧ ಮಂಟಪ ಮತ್ತು ಮಹಾಮಂಟಪ ರಾಜಗೋಪುರ ಎಲ್ಲ ನಿರ್ಮಾಣಿಸಿದ್ದಾವೆ ಇಲ್ಲಿ ಎಲ್ಲ ವಾಸ್ತು ಪ್ರಕಾರ ಮಯಮದ ಮತ್ತು ಕಾಶಿ ಶಿಲ್ಪಶಾಸ್ತ್ರ ಇದೆ ಅದು ಟೆಕ್ಸ್ಟನ್ನು ಫಾಲೋ ಮಾಡಿ ಅದರಲ್ಲಿ ನಾನು ವಿನ್ಯಾಸ ಮಾಡಿದೆ ನಾವು ಇದು ಪ್ರಸಾದ ಲಕ್ಷಣ ಅಂತ ಹೇಳ್ತಾರೆ ಪ್ರಸಾದ ಲಕ್ಷಣ ಅಂತ ಹೇಳಿದರೆ ದೇವಸ್ಥಾನ ಎಲ್ಲಿಲ್ಲಿಲ್ಲಿ ಹೆಂಗೆ ಇರಬೇಕಂದೇಳಿ ಅದು ಸ್ಥಪತಿಗಳು ವೇದ ಇದೆ ಆ ವೇದ ಮಯಮದ ಕಾಶಿ ಬಸ್ ಪ್ರಸಾದ ಅಂತ ಹೇಳ್ತಾರೆ ಮತ್ತು ಪ್ರಸಾದ ಲಕ್ಷಣದ ಇದು ಮತ್ತು ಪ್ರತಿಮಾ ಲಕ್ಷಣದ ಹೇಳಿದರೆ ಮೂರ್ತಿ ಹೇಗೆ ಮಾಡಬೇಕು ಮೂರ್ತಿ ಯಾವ ರೀತಿಯಲ್ಲಿ ಮಾಡಬೇಕು ಯಾವುದು ಲಕ್ಷಣದ ಮಾಡಬೇಕಂದೇಳಿ ಅದು ಪ್ರಸಾದ ಇದು ಪ್ರತಿಮಾ ಇದೆ ಅದು ಟೆಕ್ಸ್ಟ್ ಇದೆ ಅದು ಕಾಶಿ ಬದಲಲ್ಲಿ ಬರೆದಿಟ್ಟಿದ್ದಾರೆ ಅದು ಪ್ರಕಾರ ಎಲ್ಲ ಮಾಡಿದ್ದೇವೆ ಇಲ್ಲಿ ರಾಜಗೋಪುರ ಮುಂದುಗಡೆ ಇದೆ சாதாரண எட்டு ஃபீட் ஹைட்டது சிக்ஸ்டி ஃபீட் ஹைட்டுகோபுர மத்தேற்றபாழ்க இது க்ஷேற்றபாள் அந்த காலபைரவ மூர்த்தி மாதிரி நவகிரக இது மனீஸ்வர தேவஸ்தானபதி பார்வதி மற்றொந்து சாலை இது ஹோமசால இது மத்த இவரு நம்ம அண்ணாவும் இவரு ராககிருஷ்ண தபதி இவரு ஃபேமஸ் தபதி காஞ்சீபுரம்ல வாழ கபா இவரே மூத்தி எல்லா மூர்த்தி கல்லூர்த்தி ஆடிக்கொட்டி அது கிருஷ்ணை இல்லை கிருஷ்ணது நாதசை அந்த ಸ್ಟೋನಲ್ಲಿ ಮಾಡಿ ಇವರೆಲ್ಲ ಕೊಟ್ಟಿದ್ದಾರೆ ಎಲ್ಲ ಪರಿಸ್ಥಿತಿ ಈಗ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ಭಾಳಷ್ಟು ಶ್ರದ್ಧೆಯಿಂದ ಈ ದೇವಸ್ಥಾನ ಮಾಡಬೇಕಂತ ಪರಿಕಲ್ಪನೆಯನ್ನು ಇಟ್ಕೊಂಡು ತಮ್ಮನ್ನು ಭೇಟಿಯಾದರು ಏನೆಲ್ಲ ಮಾತುಕತೆ ಆಯಿತು ಯಾವ ರೀತಿ ಒಂದು ಪರಿಕಲ್ಪನೆ ಮೂಡಿ ಬಂತಂತ ಅವರು ಒಂದು ದೇವಸ್ಥಾನ ಹೇಳಿ ಮನಸ್ಸಲ್ಲಿ ಇತ್ತು ದಿವ ಶಿವ ದೇವಸ್ಥಾನ ಮುರುಡೇಶ್ವರ ಹೋಗಿದ್ದಾರೆ ಮುರುಡೇಶ್ವರ ಬಾಲಸದ್ದಿ ಹೋಗಿದ್ದಾರೆ ಮುರುಡೇಶ್ವರ ಮಾಡಿದ ಶಿಲ್ಪಿಯೇ ಮಾಡಬೇಕೆಂದೇಳಿ ಹೇಳಿ ನಮ್ಮ ನಮ್ಮನ್ನ ಕರೆಸಿ ನಾವು ಅದನ್ನು ಡಿಸೈನ್ ಮಾಡಿಕೊಟ್ಟು ಒಂದು ಆರೋಗ್ಯ ಶೆಟ್ಟರು ಮಗ ಸತೀಶ್ ಶೆಟ್ರು ಬರುತ್ತಾರೆ ಅವರೇ ನಮ್ಮ ಹೆಸರು ರೆಕಮೆಂಡ್ ಮಾಡಿದ್ದಾರೆ ರೆಕಮೆಂಡ್ ಮಾಡಿದ ಮೇಲೆ ಈಗ ಡ್ರಾಯಿಂಗ್ ಎಲ್ಲ ಕೊಟ್ಟು ಅವರಿಗೆಲ್ಲ ಕಾಂಟ್ರಾಕ್ಟ್ ಮಾಡಲಿಕ್ಕೆ ನಮ್ಮ ಜನ ಎಲ್ಲ ಸಾಧನ ಹ್ಞೂ ಬರ್ತದೆ ಇವರು ನನ್ನ ಮಗ ವೆಂಕಟ ಕೃಷ್ಣ ಅಂತ ಹೇಳಿ ಇವರೇ ಕಂಪ್ಲೀಟ್ ಡಿಸೈನ್ ಎಲ್ಲ ಮಾಡಿದ್ದಾರೆ ಮಾಡಿ ಸೂಪ್ರವೇಷನ್ ಮಾಡಿದ್ದಾರೆ ಇವರ ಮ್ಯಾನೇಜರ್ ಅವರು ಸರಿ ತಾವು ಮೂರ್ತಿಯನ್ನು ಅದ್ಭುತವಾಗಿ ತಯಾರಿ ಮಾಡಿದ್ರಿ ವಾಸ್ತುಶಿಲ್ಪದ ಪ್ರಕಾರ ಏನು ಧಾರ್ಮಿಕ ನಂಬಿಕೆಯ ಪ್ರಕಾರ ಏನು ಶಾಸ್ತ್ರಗಳ ಪ್ರಕಾರ ಏನು ವಿಶೇಷತೆ ಇದೆ ಈ ಶಿವಲಿಂಗದ್ದು ಅಂತ ಈಶ್ವರಲಿಂಗದ್ದು ಅದು ಪ್ರದರ್ಶಿಪಟ್ಟು ಪ್ರದರ್ಶಿಪಟ್ಟಿರೋದು ಈಶ್ವರಲಿಂಗ தமிழ்நாடு மற்ற பிரதேசம் பூரா ஈஸ்வரந்திரா அதுக்கு தனி செப்பரேட் ஒரு முகாத்மே இருது அது ஜனங்கள் ஜனங்களெல்லாம் பூரா பூர்த்தி ஜனங்கள் இப்போ காசி விஸ்வநாத சுவாமி இருந்தார் ராமேஸ்வரம் ராமநாத சுவாமி சிவலிங்கம் வருது இதுக்கெல்லாம் தனி பிற ஒரு பிரபா ஒரு இது உண்டாது அதாவது சாஸ்திரப்படி அதெல்லாம் மாடிதார் வரலவா அதுக்கே யாவாகலும் ஜனங்கள் ஜன ஆகர்ஷண இது யாவாக பார்த்தாரு நோட்கண்டு ஓகே

நம்ம ஜொத்தி பார்த்தா அதெல்லாம் நான் மாடிக்கொட்டு கொட்டி ஆ ஃபரவ் இங்க நம்ம சுவாம தம்பி நமது தம்பியினர் பிரதர் அவரு நமக்கு இதெல்லாம் வந்து கோஷ்டே தேவதில் மற்றும் ஈஸ்வர தேவஸ்தானம் ஈஸ்வர பிரதிஷ்ட மற்ற மற்ற எல்லா எல்லா அணு அன விகிர மூலமாகவும் ಅಲ್ಲಿ ಮಾಡಿ ಒಟ್ಟಾರೆಯಾಗಿ ಏನು ಮುರುಡೇಶ್ವರ ದೇವಸ್ಥಾನ ಜೊತೆಗೆ ಕನ್ಯಾಕುಮಾರಿ ದೇವಸ್ಥಾನವನ್ನು ನಿರ್ಮಿಸಿದಂತಹ ಕುಟುಂಬ ಏನಿದೆ ಅದು ಎಲ್ಲ ಸೇರಿ ಈ ಒಂದು ಭವ್ಯವಾದಂತಹ ಮಂದಿರ ನಿರ್ಮಾಣಕ್ಕೆ ಪರಿಶ್ರಮವನ್ನು ವಹಿಸಿದೆ ಸಾಕಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸ್ಥಳ ಮಹಿಮೆಯನ್ನು ತಿಳಿದುಕೊಂಡು ಈ ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ ಅನ್ನುವಂಥ ಮಾತನ್ನು ವಾಸ್ತುಶಿಲ್ಪಿಗಳು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್ ವಿಸ್ತಾರ ನ್ಯೂಸ್ ಹುಬ್ಬಳ್ಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ